ಇವತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಬಿ ಫಾರಂ ಅನ್ನು ಪಡೆದಿದ್ದೀನಿ। ನಾಳೆ 10:30 ಗಂಟೆಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ ಅವರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ। ಈ ಬಾರಿ ನನ್ನನ್ನು ಪಕ್ಷ ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೂ ಸಹ ನನ್ನ ಧನ್ಯವಾದಗಳು। ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಮತ ಕೇಳುವಂತ ಒಂದು ಕಾರ್ಯಕ್ರಮಕ್ಕೆ ನಾಳೆಯಿಂದ ನಾನು ಚಾಲನೆ ಕೊಡ್ತಾ ಇದ್ದೀನಿ। ನನ್ನ ಮತದಾರ ದೇವರುಗಳ ಬಳಿ ಹೋಗುವಂತ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ। ಜಗದೀಶ್ ಶೆಟ್ಟರ್ ವಿಚಾರ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ। ನಿಮ್ಮ ಪಕ್ಷದ ಶಾಸಕ ರಾಜೀನಾಮೆ ಕೊಟ್ಟಿದ್ದಾರೆ, ಪದಾಧಿಕಾರಿ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಕಾಂಗ್ರೆಸ್ನಲ್ಲಿ ಬಂದು ಇವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀರಿ, ಏನು ಸಲಹೆ ಕೊಡ್ತೀರಾ ಅವ್ರಿಗೆ? ಜಗದೀಶ್ ಶೆಟ್ಟರ್ಗೆ ದೇವ್ರೇನಾದ್ರು ನನಗೆ ಪ್ರತ್ಯಕ್ಷ ಆದರೆ ಜಗದೀಶ್ ಶೆಟ್ಟರ್ಗೆ ಇನ್ನು 100 ವರ್ಷ ಆಯುಷ್ ಹೆಚ್ಚಿಗೆ ಕೊಡು ಅಂತ ಕೇಳ್ಕೊತೀನಿ। ಮೊದಲನೇಗೆ ಅದು ಕೇಳ್ತೀನಿ। ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಧಿಕಾರನೂ ಕೊಟ್ಟು ಮುಖ್ಯಮಂತ್ರಿನೂ ಕೊಟ್ಟು ಇನ್ನೂ ಅಧಿಕಾರದ ದಾಹ ತೀರ್ಲಿಲ್ವಲ್ಲ, ಅಧಿಕಾರದ ದಾಹ ಇನ್ನೂ ತೀರದೇ ಇರೋದ್ರಿಂದ ಅವ್ರಿಗೆ ಇನ್ನೂ ಒಂದು 100 ವರ್ಷ ಆಯುಷ್ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ। ಅವರಿಗೆ ದೇವರು ಪ್ರತ್ಯಕ್ಷ ಆಗಿಲ್ಲ, ಆದರೆ ಖಂಡಿತವಾಗ್ಲೂ ಇದನ್ನ ನಾನು ಮಾತಾಡ್ತೀನಿ। ಇನ್ನೇನಕ್ಕೆ ಹೋಗ್ತಾರೆ, ಇನ್ನೇನಕ್ಕೆ ಹೋಗ್ತಾರೆ? ಮುಖ್ಯಮಂತ್ರಿ ಆಯಿತು, ಸ್ಪೀಕರ್ ಆಯಿತು, ವಿರೋಧ ಪಕ್ಷದ ಆಯಿತು, ಎಲ್ಲ ಅಧಿಕಾರ ಕೊಟ್ಟು ಏನು 27 ವರ್ಷ ವಯಸ್ಸಲ್ಲ ಕುಂತವ್ರು, ಇವರು 67 ಆಗೈತೆ, ಎಲ್ಲ ನೆಮ್ಮದಿಯಾಗಿ ಪಕ್ಷದ ಕೆಲಸ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ದೀನಿ, ಪಕ್ಷಕ್ಕೆ ಗೌರವ ಥರ ಕೆಲಸ ಮಾಡ್ಕೊಳ್ಳೋದು ಬಿಟ್ಟು ಈಗ ಹೋಗಿದ್ದೆ ರಾಜೀನಾಮೆ ಕೊಟ್ಟು ಊರೂರು ಸುತ್ತವರಲ್ಲ, ಬೇಕಾ ಇವ್ರಿಗಿದು? ಇದ್ರ ಬದಲು ನೆಮ್ಮದಿಯಾಗೆಲ್ಲೋ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನ ಆಡ್ಸ್ಕೊಂಡಿರೋದು ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ಆಫೀಸಲ್ಲಿ ಧೂಳು ಹೊಡಿಯೋಕ್ಕೂ ಇವ್ರದ್ದು ಲೇಟಾಗಿ ಮಾಡಿದ್ರೆ ಅಲ್ಲೂ ತೊಗೊಳ್ಳಲ್ಲ ಇವ್ರನ್ನ ಅಷ್ಟು ಈಸಿಯಾಗಿ। ಏನಕ್ಕೆ ಬೇಕು ಕಾಂಗ್ರೆಸ್ ಆವಾಸ? ಇವ್ರಿಗೆ ಬೇಕಾ ಇದು? ಏನು ಕಡಿಮೆ ಮಾಡಿದೆ? ಮುಖ್ಯಮಂತ್ರಿಗಿಂತ ಇನ್ನೇನು ಕೊಡಬೇಕಪ್ಪ ಇವ್ರಿಗೆ ತೃಪ್ತಿ ಮಾಡೋಕ್ಕೆ? 67 ವರ್ಷ ವಯಸ್ಸಾಗಿದೆ, ಸುಮ್ಮನೆ ಕುಂತ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದು ಬಿಟ್ಟು ಇವಾಗ ಹೋಗೋರೆ ಕಾಂಗ್ರೆಸ್ ಪಕ್ಷಕ್ಕೆ। ಒಂದು ಕೆಲಸ ಮಾಡೋಣಪ್ಪ, ಇರಿ ಒಂದು ಕೆಲಸ ಮಾಡೋಣ, ಯಡಿಯೂರಪ್ಪನವ್ರ ಥರ ಇವರು ಕ್ಷೇತ್ರದ ಪಕ್ಕದ ಕ್ಷೇತ್ರ ಒಂದು ಗೆಲ್ಸ್ಕೊಂಬರ್ಲಿ ನೋಡೋಣ, ಇವ್ರ ಪಕ್ಕದ ಕ್ಷೇತ್ರ ಗೆಲ್ಲಿಸ್ಲಿ, ಅವರು ಕ್ಷೇತ್ರನೇ ಬಿಜೆಪಿ ಸಿಂಬಲ್ ಇಲ್ಲದೆ ಹೋದ ಅಂದ್ರೆ ಠೇವಣಿ ಕಳ್ಕೊಂಡ್ಬಿಡ್ತಾರೆ ಇವ್ರು, ಏನು ಅಂತ ಈಗ ಬೇಕಾ ಇವ್ರಿಗೆ ಇವೆಲ್ಲ? ನೆಮ್ಮದಿಯಾಗಿರೋದು ಬಿಟ್ಟು ಈಗ ಹೋಗೋರ ಬಗ್ಗೆ ನಾನು ಮಾತಾಡ್ತೀನಿ, ಯಾರನ್ನ ಹೋದ್ಮೇಲೆ ಅವ್ರ ಬಗ್ಗೆನೂ ಮಾತಾಡ್ತೀನಿ, ಅವ್ರು ಹೋದಾಗ ನನ್ನ ಪ್ರಶ್ನೆ ಕೇಳ್ರಿ ಆವಾಗ ಉತ್ತರ ಹೇಳ್ತೀನಿ। ಅರೆ ನಾವು ಬಂದಿರೋದು ನಿಮ್ಮ ತಪ್ಪಿನಿಂದ ನಾವು ಬಂದಿರೋದು, ನಾವೇನು ಬರಬೇಕು ಅಂತ ಬಂದಿಲ್ಲ। ಸಮ್ಮಿಶ್ರ ಸರ್ಕಾರ ಮಾಡೋ ಯಾರು ಕೇಳ್ಕೊಂಡೋಗಿ ಮಾಡಿದ್ರು? ಸಂತಲ್ಲಿರೋ ಕುರಿಗಳ ಥರ ತೊಗೊಂಡೋಗ್ಬಿಟ್ಟು ನಮ್ಮನ್ನು ಅಲ್ಲಿ ನೆನೆಸ್ಬಿಟ್ಟು ನಾವು ಸೇರ್ಕೊಂಡಿದ್ದೀವಿ ಅಂದರೆ ನಾವು ಎಷ್ಟು ದಿನ ತಾಳ್ಮಿದ್ದೀವಿ? ನಾವು ಯಾರಿಗೂ ಕರೆಕ್ಟಾಗಿ ಬಂದಿದ್ದೀವಿ, ನಾವು ಚುನಾವಣೆ ಎದುರಿಸಿದ್ದೀವಿ, ಇವ್ರು ಯಾಕೆ ಬೇಕು ಇವಾಗ? ಆಯ್ತಪ್ಪ, ನಾವು ಅಧಿಕಾರಕ್ಕೆ ಹೋದ್ವಿ, ಏನು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀವ, MLA ಆಗಿದ್ದೀವಿ, ಮಿನಿಸ್ಟರ್ ಆಗಿದ್ವಿ, ಇವರು ಮುಖ್ಯಮಂತ್ರಿ ಆಗಿರೋ ಇವ್ರಿಗೆ ಯಾಕೆ ಬೇಕು ಇವೆಲ್ಲ? ಜಗದೀಶ್ ಶೆಟ್ಟರ್ಗೆ ದೇವರು ಸಿಕ್ಕಿದ್ರೆ ಈಗ 67 ಆಗಿದೆ, ಅವ್ರಿಗೆ ಇನ್ನೊಂದು 100 ವರ್ಷ ಎಕ್ಸ್ಟ್ರಾ ಕೊಡಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಪ್ಪ, ಇನ್ನೇನು ಹೇಳೋದಕ್ಕೆ ಬುದ್ಧಿ ಇಲ್ಲ ನನಗೆ। ಅವ್ರಿಗೆ ಹೇಳ್ಬೇಕಾದ್ರೆ ಅಷ್ಟೇ ಕಿವಿ ಮಾತು, ಸುಮ್ಮನೆ ಬಿಟ್ಬಿಟ್ಟು ಹೋಗಿ ಮನೇಲಿರೋದು ಕಲೀಲಿ, ಪಕ್ಷಕ್ಕೆ ಕೆಲಸ ಮಾಡಲಿ। ಭಾರತೀಯ ಜನತಾ ಪಾರ್ಟಿ ಎಲ್ಲ ಕೊಟ್ಟಿದೆ, ಇವತ್ತು ಎಲ್ಲ ಒಂದಷ್ಟು ಕ್ಷೇತ್ರಗಳನ್ನ ಸುತ್ತಿ ಎಲ್ಲ ಅಭ್ಯರ್ಥಿಗಳನ್ನ ಗೆಲುವಿಗೆ ಕಷ್ಟಪಡಲಿ ಅವರು, ಅದು ಬಿಟ್ಬಿಟ್ಟು ಇವಾಗ ಹೋಗೋರು ಮಗನಿಗೆ ಮದುವೆ ಮಾಡೋದ್ರೆ ಅಪ್ಪ ಮದುವೆ, ಮಗನಿಗೆ ಹೆಣ್ಣು ನೋಡೋಕೆ ಹೋದ್ರೆ ಅಪ್ಪ ಮದುವೆ ಆದನಂತೆ, ಹಂಗಾಗೈತೆ ಜಗದೀಶ್ ಶೆಟ್ಟರ್ ಕತೆ। ಯಾರೊಬ್ಬರು ನಿಲ್ಲಿಸಿ ಗೆಲ್ಸೋದು ಬಿಟ್ಟು ಈಗ ಹೋಗೋರು ಇವರೇ ಮದುವೆ ಆಗೋದು, ಬೇಕಾ ಇವ್ರಿಗಿದು ಜಗದೀಶ್ ಶೆಟ್ಟರ್ಗೆ? ಒಳ್ಳೆ ಬುದ್ಧಿ ಬರಲಿ ಅವರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.